ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಊಟ ಅಂತ ಬಂದಾಗ ಮಾತ್ರ ಒಬ್ಬ ವ್ಯಕ್ತಿ ಸಾಕು ಅಂತ ಹೇಳೋದಕ್ಕೆ ಸಾಧ್ಯ ಅಂತೆ. ಸೊ ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ವನಸ್ಥ ಅನ್ನುವಂತ ಸಂಸ್ಥೆ ಈ ತರದ ಒಂದು ಫುಡ್ ಪ್ರಾಡಕ್ಟ್ಸ್ ಗೆ ಕೈ ಹಾಕಿದೆ, ಈ ತರದ ಒಂದು ಸಂಸ್ಥೆನ ಹುಟ್ಟು ಹಾಕಿದೆ. ಖುಷಿ ಅಂತ ಹೇಳಿದ್ರೆ 1993 ನಾನು ಹುಟ್ಟಿದ್ದು, ನಾನು ಹುಟ್ಟಿ 2 ವರ್ಷ ಆದ್ಮೇಲೆ ಈ ಸಂಸ್ಥೆನ ಶುರು ಮಾಡಿದ್ದಾರೆ. ಸೊ ನಾವು ಸ್ವಲ್ಪ ಹಾಗೆ 2 ವರ್ಷ ಮುಂಚೆ ಬೆಳೆದ್ವಿ, 2 ವರ್ಷ ಆದ್ಮೇಲೆ ಈ ಸಂಸ್ಥೆ ಹುಟ್ಟು. ಈಗ ಈ ಸಂಸ್ಥೆಯ ರಾಯಭಾರಿಯನ್ನಾಗಿ ನನ್ನನ್ನು ಮಾಡಿದ್ದಾರೆ. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಜೊತೆ ಜೊತೆಗೆ ನಡ್ಕೊಂಡು ಹೋಗ್ತಾ ಇರೋಣ. ನಾವು ಬೆಳೆಯೋಣ, ನೀವು ಬೆಳೀರಿ, ಎಲ್ಲರೂ ಬೆಳೆಯೋಣ, ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ವ ಅವರು ಈ ಸಂಸ್ಥೆಯ ರಾಯಭಾರಿ ನೀವು ಆಗ್ಬೇಕು ಅಂತ ನಾನು ಕೇಳಿದಾಗ ಅರ್ಥನೆ ಇದೆ. ಸುಮಾರು ಈ ತರದ ಪ್ರಾಡಕ್ಟ್ಸ್ ಲಾಂಚ್ ಮಾಡಿ ಅಥವಾ ಈ ತರದ ಒಂದು ಸಂಸ್ಥೆ ಒಂದು ರಾಯಭಾರಿ ಆಗಲಿ ಅಂತ ಯಾವುದು ನಮ್ಗೆ ಅಷ್ಟು ಇಂಟ್ರೆಸ್ಟ್ ಆಗುತ್ತಾ ಅಥವಾ ನನಗೆ ಅಷ್ಟು ಖುಷಿ ಆಗುತ್ತಾ ಇಲ್ಲ, ಈ ಸಂಸ್ಥೆ ಜೊತೆ ಹೋಗ್ಬೇಕಾ ಅನ್ನುವಂತ ಒಂದಿಷ್ಟು ಗೊಂದಲಗಳಿರುತ್ತೆ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ. ಆದ್ರೆ ಅವರು ಒಳ್ಳೆ ಜಾಣತನ ಮಾಡಿದ್ರು. ಹೋಗ್ತಾ ಒಂದಿಷ್ಟು ಮಸಾಲೆ ಐಟಮ್ಗಳು, ಆಮೇಲೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇದನ್ನೆಲ್ಲ ಕೊಟ್ಟು ನಮಗೆ. ಇದನ್ನ ತಗೊಳ್ಳೋದು ನಮ್ಮ ಮನೆಗೆ ಇಟ್ಮೇಲೆ ನಮ್ಮ ಮನೆಯಲ್ಲಿ ಇರುವಂತ ಹೆಂಗಸು ಸುಮ್ಮನೆ ಇರಲ್ಲ. ಆದ್ರೆ ನಮ್ಮ ತಾಯಿ ಇರುತ್ತೆ, ಮನೆಯಲ್ಲಿ ಇರುವಂತ ಹೆಂಗಸು ಅಂತ ತಕ್ಷಣ ಆಗೋಗಿದೆ ಅಂತ ಇಲ್ಲ ಆಗಲ್ಲ, ಬಟ್ ನಮ್ಮ ತಾಯಿ ಸುಮ್ಮನೆ ಇರಲ್ಲ. ಅವ್ರು ಕೊಟ್ಟಿರುವಂತ ಅಷ್ಟು ಮಸಾಲ ಪ್ರಾಡಕ್ಟ್ಸ್ ಮತ್ತೆ ಇದು ಗುಲಾಬ್ ಜಾಮೂನ್ ಮಿಕ್ಸ್ ಅಂಡ್ ಪುಳಿಯೋಗರೆ ಮಿಕ್ಸ್ ಇದೆಲ್ಲ ಕೊಟ್ಟಿದ್ರು. ಇದ್ರಲ್ಲಿ ಫಸ್ಟ್ ನಮ್ಮಮ್ಮ ನೆಕ್ಸ್ಟ್ ಡೇ ಒಳ್ಳೆ ಸಾಂಬಾರ್ ಮಾಡಿದ್ರು. ಸಾಂಬಾರ್ ನಾವೇನು ಅಷ್ಟು ವೆಜ್ ಆಸಕ್ತರಲ್ಲ, ಆದ್ರೂ ನಮ್ಮಮ್ಮ ಅವತ್ತು ಸಾಂಬಾರ್ ಮಾಡಿದ್ರು. ಸಾಂಬಾರ್ ಕೈ ಸೂಪರ್ ಆಗಿದೆ ಇದು ಅಂತ. ಹೌದಾ, ಯೂಶ್ವಲಿ ಇದು ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಸ್ವಲ್ಪ ಕೈ ಕೈನೇ ಇರ್ಬೇಕಲ್ಲ, ಅದು ಹೆಂಗ್ ಸೂಪರ್ ಆಗಿದೆ ಅಂತ ನಾವು ಸ್ವಲ್ಪ ಟೇಸ್ಟ್ ಮಾಡೋದು ಖುಷಿ ಆಯ್ತು. ಹಾಗೆ ಇನ್ನೇ ನೆಕ್ಸ್ಟ್ ಡೇ ಮತ್ತೆ ಗುಲಾಬ್ ಜಾಮೂನ್ ಶುರು ಆಯ್ತು, ಅದಾದ್ಮೇಲೆ ಪುಳಿಯೋಗರೆ ಆಯ್ತು, ಒಟ್ಟಿಗೆ ಒಂದು ವಾರ ನಮ್ಮ ಡಯಟ್ ಹೇಳ್ಕೊಟ್ಟೋಯ್ತು. ಯೂಶ್ವಲಿ ನ್ಯಾಚುರಲ್ ಆಗಿ ಮಾಡುವಂತಹ ಒಂದಿಷ್ಟು ಪ್ರಾಡಕ್ಟ್ಸ್ ಅಂತ ಹೇಳಿದಾಗ ಯಾವ್ದಾರ ಒಂದು ಹೋಟ್ಲಿಗೆ ಹೋಗಿನೋ ಅಥವಾ ಯಾವ್ದಾರ ಒಂದು ಟೇಸ್ಟ್ ಮಾಡೋದಕ್ಕೆ ಅಂತ ಯಾವ್ದಾದ್ರು ತಿಂದಾಗ ಸರ್ ಯಾಕೆ ಇದು ಇಷ್ಟು ಅಷ್ಟೇ ರುಚಿಕರವಾಗಿರಲ್ಲ. ಅಲ್ಲ ಸರ್ ಹಂಗಲ್ಲ, ಅದು ಏನು ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಅಂತ ಹೇಳಿದಾಗ ಸ್ವಲ್ಪ ಇದೇ ತರ ಇರುತ್ತೆ, ನಿಮ್ಗೆ ಅಷ್ಟು ಟೇಸ್ಟ್ ಸಿಗಲ್ಲ ಅಂತ. ಬಟ್ ವನಸ್ಥ ಸಂಸ್ಥೆಯ ಪ್ರಾಡಕ್ಟ್ಸ್ಗಳಲ್ಲಿ ನನಗೆ ತುಂಬಾ ಖುಷಿ ಆದಂತ ವಿಚಾರ ಅಂತ ಏನು ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಅನ್ನ ಮೇಂಟೈನ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಮಾಡುವಂತಹ ಒಂದಿಷ್ಟು ಪ್ರಾಡಕ್ಟ್ಸ್ಗಳ ಜೊತೆಗೆ ಆ ಟೇಸ್ಟ್ನ ಕೂಡ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿದ್ರೆ ಯೂಶ್ವಲಿ ಯಾರು ಫಸ್ಟ್ ಎಲ್ಲರೂ ನೋಡೋದು ಟೇಸ್ಟ್, ಆಮೇಲೆ ಆರ್ಗ್ಯಾನಿಕ್ ನ್ಯಾಚುರಲ್ ಪ್ರತಿಯೊಂದು ನೋಡ್ತಾ ಹೋಗ್ತಾರೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡುವಂತಹ ಒಂದಿಷ್ಟು ಪ್ರಾಡಕ್ಟ್ಸ್. ಸೊ ಸೂಪರ್ ಸರ್. ಅದ್ರ ಜೊತೆಗೆ ನಾನು ಯೂಶ್ವಲಿ ಅಡುಗೆ ಮಾಡ್ತೀನಿ, ನಾನು ನಾನ್ ವೆಜಿಟೇರಿಯನ್ ಚಾನಲ್ ಇದೆ, ಸ್ವಲ್ಪ ಕೈ ನೋಡೋಣ. ಶಾಲಾ ಕೊಂಡಿರೋ ನಮ್ಗೆ ನೋಡಿದಾಗ ಗೊತ್ತಾಯ್ತು ನೀವು ವೆಜಿಟೇರಿಯನ್ ಅಂದ್ರೆ. ಓಕೆ, ನೀವು ಸರ್ ನಾನ್ ವೆಜ್? ಸೂಪರ್. ಸೊ ನಾನು ನಾನ್ ವೆಜ್ ಎಲ್ಲ ಮಾಡ್ಬೇಕಾದ್ರೆ ನನಗೆ ಈ ಮಸಾಲ ಪ್ರಾಡಕ್ಟ್ಸ್ ಅಷ್ಟು ಇಷ್ಟ ಆಗಲ್ಲ. ನಾನು ಎಲ್ಲ ಕೊತ್ತಂಬರಿ ಕಾಳು, ಇದು ಕಾಳು ಮೆಣಸು ಇದನ್ನೆಲ್ಲ ಹಾಕೊಂಡು ರುಬ್ಬಿ ಮಸಾಲೆ ಮಾಡಿ ಆಮೇಲೆ ಚಿಕನ್ ಸುಕ್ಕಾನೋ ಅಥವಾ ಚಿಕನ್ ಬಿರಿಯಾನಿ ಮಾಡುವಂಥದ್ದು. ನಾನು ಆಮೇಲೆ ಯೋಚನೆ ಮಾಡ್ತಾ ಇದ್ದೀನಿ, ಯಾಕೆ ಇಷ್ಟು ಚೆನ್ನಾಗಿ ಬರ್ತಾ ಇದ್ದೀರ ನಾವು ಮಾಡೋ ಮಸಾಲೆ ಎಲ್ಲ, ಇವರಲ್ಲಿ ಯಾಕೆ ಬರೀ ಇನ್ಸ್ಟೆಂಟ್ ಈ ಮಸಾಲೆ ಪೌಡರ್ಗಳನ್ನೆಲ್ಲ ತಗೊಂಡು ಮಾಡ್ತಾರೆ ಅಂತ ಆಮೇಲೆ ಗೊತ್ತಾಯ್ತು. ನಾನೇ ತುಂಬ ಪುರ್ಸೊತ್ತಲ್ಲಿ ಜಗತ್ತಲ್ಲಿ ಬೆಂಗಳೂರಿಗೆ ಎಲ್ಲರೂ ತುಂಬ ಬಿಸಿ ಇದ್ದಾರೆ. ಸೊ ಅಷ್ಟು ಪುರ್ಸೊತ್ತು ಇಲ್ಲ ಇವತ್ತಿನ ಲೈಫ್ ಸ್ಟೈಲ್ಗೆ. ನಾವು ಅಷ್ಟು ಟೈಮ್ ತಗೊಂಡು ಅಷ್ಟು ಪೇಷನ್ಸ್ ಅಲ್ಲಿ ಮಾಡ್ತಾ ಕೂತ್ಕೊಂಡ್ರೆ ಆಫೀಸಿಗೆ ಲೇಟ್ ಆಗುತ್ತೆ, ಕೆಲಸದಾಗ ಮಿಸ್ ಆಗ್ತಾರೆ ಅಷ್ಟೇ. ಸೊ ಇನ್ಸ್ಟೆಂಟ್ ಮಸಾಲೆ ಪೌಡರ್ಗಳು ಇದೆಲ್ಲ ತುಂಬ ಅವಶ್ಯಕತೆ ಇವತ್ತಿನ ಲೈಫ್ ಸ್ಟೈಲ್ಗೆ, ಟು ಬಿ ವೆರಿ ಕ್ವಿಕ್, ವೆರಿ ಫಾಸ್ಟ್. ಸೊ ಅಂತ ಒಂದು ಪ್ರಾಡಕ್ಟ್ಸ್ಗಳನ್ನ ಇವತ್ತು ವನಸ್ಥ ಅವರು ಈ ತರದ ಒಂದು ಪ್ರಾಡಕ್ಟ್ಸ್ಗಳನ್ನ ಅದು ಆರ್ಗ್ಯಾನಿಕ್ ವೇ ಮಾಡಿದ್ದಾರೆ. ಸೊ ಇಷ್ಟೊಂದು ವಿಚಾರಗಳು ನಮ್ಗೆ ವನಸ್ಥ ರಾಯಭಾರಿ ಆಗ್ಬೇಕು ಅನ್ನೋದಕ್ಕೆ ಇನ್ಫ್ಲುಯೆನ್ಸ್ ಮಾಡುವಂತ ವಿಚಾರಗಳು. ಅಂಡ್ ಅದೇ ಒಂದು ಖುಷಿ, ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಸಂಸ್ಥೆನ ಶುರು ಮಾಡಿದ್ದಾರೆ. ಹಾಗೆ ಈ ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳೀಲಿ. ಸೊ ನಮ್ಮ ದೇಸಿ ಸ್ವದೇಶಿ ಒಂದು ಪ್ರಾಡಕ್ಟ್ ಏನು ಸ್ಟಾರ್ಟ್ ಮಾಡಿದ್ದಾರೆ, ಇದು ನಮ್ಮ ಸ್ಟೇಟ್ ಬಿಟ್ಟು ಇನ್ನೂ ದೇಶಾದ್ಯಂತ ವಿಶ್ವಾದ್ಯಂತ ಬೆಳೀಲಿ, ಎಲ್ಲ ಕಡೆಗೂ ನಮ್ಮ ವನಸ್ಥ ಪ್ರಾಡಕ್ಟ್ಸ್ ಮುಟ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಆ ಪ್ರಯತ್ನ ಕೂಡ ನಮ್ದಾಗಿರುತ್ತೆ. ಥ್ಯಾಂಕ್ ಯು. ಎಲ್ಲೂ ನಾನು ಸಲಹೆ ಬೆರಳೇಳ್ತೀನಿ, ಒಂದಿಷ್ಟು ಹಾರ್ಟ್ ಅಟ್ಯಾಕ್ ಅಂತಲೇ 70-80 ಆದ್ಮೇಲೆ ಬರ್ತಾ ಇತ್ತು. ನಾನು ಬೀಗ್ ಹೋಗೋದ್ರೊಳಗೆ ಈಗ ಸಣ್ಣ ಮಕ್ಕಳಿಗೆ ಕಿಡ್ನಿ ಫೇಲ್ಯೂರ್ಸ್ ಇದೆ, ಹಾರ್ಟ್ ಅಲ್ಲಿ ಹೋಗಿದೆ, ಬಿಕಾಸ್ ಆಫ್ ಅವರ್ ಫುಡ್. ನಾವು ತಿನ್ನೋ ಆಹಾರ ಮನಸ್ಸಾಗುತ್ತೆ, ಆ ಆಹಾರವೇ ರಕ್ತ ಆಗುತ್ತೆ, ಅದೇ ಬೀರಿ ಆಗುತ್ತೆ.
ಆಹಾರ ಕೂಡ ಎಲ್ಲಿತನಕ ಎಫೆಕ್ಟ್ ಆಗುತ್ತೆ ಅಂದ್ರೆ ಮುಟ್ಟ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಈ ಕಾನ್ಶಿಯಸ್ ಅಲ್ಲಿ ನಾವು ಆಹಾರವನ್ನ ತಿನ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಮನಸ್ಸು ಮತ್ತೆ ಸೊಸೈಟಿ ಉತ್ತಮ ಗುಣಮಟ್ಟದ ಸೊಸೈಟಿ ಬರುತ್ತೆ ಅಂತ ಅನ್ಕೊಳ್ತೀವಿ. ಹಾಗಾಗಿ ನಾವೆಲ್ಲ ನಾನ್ ಕೆಮಿಕಲ್ ರೆವಲ್ಯೂಷನ್ ಅನ್ನ ಶುರು ಮಾಡಬೇಕು. ಇದೊಂದು ರೆವಲ್ಯೂಷನ್ ಇದೆ ನಮ್ಮ ಹಾಗೆ ಡೈಲಿ ಯೂಸ್ ಆಗೋ ಪ್ರಾಡಕ್ಟ್ ಹೆಂಗಸರಿಗೆ ವಸ್ತುಗಳನ್ನ ಜಾಸ್ತಿ ಎನ್ಕರೇಜ್ ಮಾಡಿ. ನಮ್ಮ ಸ್ವದೇಶಿನೂ ಹೌದು. ಇದನ್ನು ನಾನು ಕೇಳಿದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರ ರೆಸಿಪಿ ಉಂಟು ಸೀತಾರಾಮನ್ ಅವ್ರು ಹೇಳಿದ್ರು ನಾವು ಇದೆಲ್ಲ ನಮ್ಮ ಅಮ್ಮಂದ್ರ ಹತ್ರ ಅಜ್ಜಿಯಂದ್ರ ಹತ್ರ ಕಲ್ತಿದ್ವಿ. ನಮ್ಮ ಸೌಖ್ಯಪುರವರಲ್ಲಿ ಜಾಸ್ತಿ ಇರೋದ್ರಿಂದ ಒಂದು ಎಕ್ಸಾಂಪಲ್ ಹೇಳಿದ್ರು ನಮ್ಮ ಒಟ್ಟಿಗೆ ಒಂದು ಹೋಟೆಲ್ ಇದೆ ನಮ್ಮ ಆಶ್ರಮದಲ್ಲಿ ಯೋಚೆ ತಿಮ್ಮಪ್ಪ ತುಂಬಾ ಬೇಡಿಕೆ ಇರೋ ಹೋಟೆಲ್ ಕಾರಣ ಇಷ್ಟೇ ಅಲ್ಲಿ ರೆಸಿಪಿ ಇವತ್ತಿಂದಂತೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಅಲ್ಲಿ ಒಂಥರ ಕ್ಯೂ ನಿಂತು ಊಟ ಮಾಡ್ತಾರೆ. ಕಾರಣ ಇಷ್ಟೇ ಅವರ ತಂದೆ ಕಾಲ ಅವರ ಅಜ್ಜನ ಕಾಲದಿಂದ ಅದೊಂದು ರೆಸಿಪಿ ಇದೆ. ಅವ್ರು ಯಾರು ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿತು ಮಾಡಿದ ರೆಸಿಪಿ ಇಲ್ಲ ಒಂದು ಕ್ವಾಲಿಟಿಯನ್ನ ಹುಡುಕಿಟ್ಟಿಲ್ಲ. ಇನ್ನೊಬ್ರು ಇದ್ದ ನಮ್ಮ ಹೋಟೆಲ್ ಅಳಿಗ. ಸೊ ಅವರಲ್ಲಿ ಇರೋದು ಎರಡೇ ಪ್ರಾಡಕ್ಟ್. ಆ ಎರಡು ಪ್ರಾಡಕ್ಟ್ಗೆ ಜನ ಮುಗಿ ಬೀಳ್ತಾ ಇರ್ತಾರೆ. ನಾನು ಮೊನ್ನೆ ಅಡಿಗೆ ಸಿಕ್ಕಾಗ ಕೇಳಿದೆ ಏನು ಆದ್ರೆ ಕೇಳಕ್ಕೆ ಹಿಂದಿನಿಂದ ಒಂದು ಕ್ವಾಲಿಟಿ ಮೈಂಟೈನ್ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ನಮ್ಮ ಹಿಂದಿನವ್ರು ಯಾರು ಗುಬ್ಬುಗಳೆಲ್ಲ ನಾವೆಲ್ಲ ಇದು ಹೇಳ್ಬೋದು ಸ್ವಿಗ್ಗಿ ಆಮೇಲೆ ಪಿಜ್ಜಾ ಫೋಟೋ ನಾವೆಲ್ಲ ಅದ್ರ ಹಿಂದೆ ಇದ್ದೀವಿ. ಅಡಿಕ್ಟೆಡ್ ವಿ ಆರ್ ಅಡಿಕ್ಟೆಡ್ ಫಾರ್ ದೋಸ್ ನಾನ್ ಸೆನ್ಸ್. ಆದ್ರೆ ಅದರಿಂದ ನನಗೆ ಸಿಕ್ಕಿದ ಕಾಯಿಲೆ ನಮ್ಮ ಇಂಡಿಯಾದವರಿಗೆ ಇವತ್ತು ಏನೂ ಆಗಲಿಲ್ಲ ಇಂಥ ಕೊರೋನಾ ಟೈಮಲ್ಲಿ ಕಮ್ಮಿ ಎಫೆಕ್ಟ್ ಇದೆ ಅಂದರೆ ನಮ್ಮ ಫುಡ್ ಸಿಸ್ಟಮಿಗೆ ಆಯಿಲೆ ಇದರಲ್ಲಿ ಎಲ್ಲ ಪ್ರಾಡಕ್ಟು ಆಯಿಲೆ ಪ್ಯೂರ್ ಕೊಬ್ಬರಿ ಎಣ್ಣೆ ಕ್ಯಾನ್ಸರ್ ಈ ಮೆಡಿಸಿನ್ ನನಗೆ ಗೊತ್ತಿದೆ. ಸೊ ಹಾಗಾಗಿ ಕೇರಳದಲ್ಲಿ ಸೌತ್ ಕೇರಳದಲ್ಲೆಲ್ಲ ಹೆಲ್ತ್ ಗಟ್ಟಿ ಇದೆ ಅಂದರೆ ನಾವು ಜಾಸ್ತಿ ಇದನ್ನು ಯೂಸ್ ಅಲ್ಲ ಇದೆಲ್ಲ ಅಲ್ಲಿ ಕೊಟ್ಟ ಸ್ವಲ್ಪ ಜನ ಆ್ಯಕ್ಟರ್ಸ್ ಅಲ್ಲಿ ಇರಲಿ ಯಾಕಂದ್ರೆ ಅವರ ಸೌಕರ್ಯ ರಹಸ್ಯವೂ ಇರ್ಬೋದು. ಸೊ ಹಾಗಾಗಿ ನಮ್ಮ ಫುಡ್ ಸಿಸ್ಟಮ್ ಇಷ್ಟು ನಮ್ಮ ಜೀವನದಲ್ಲಿ ಫೌಂಡೇಶನ್ ಇದೆ ನಮ್ಮ ಮನೆಗೆ. ಸೊ ನಮ್ಮ ಜನದಲ್ಲಿ